ೂ ಹೆಚ್ಚಾಗ್ತಾ ಇದೆ ಕರ್ನಾಟಕ ಕುರುಕ್ಷೇತ್ರದ ಕಣ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಘಟಾನುಘಟಿಗಳಿಂದ ಪ್ರಚಾರ ಮುಂದುವರೆದಿದೆ ಒಂದ್ ಕಡೆ ಮತ ಬೇಟೆ ಮತ್ತೊಂದ್ ಕಡೆ ಮಾತಿನ ಯುದ್ಧ ಜೋರಾಗಿನೇ ಇದೆ ರಾಜ್ಯದಾದ್ಯಂತ ಈಗ ಚುನಾವಣಾ ಕಣ ರಂಗೇರ್ತಾ ಇದೆ ಎಲೆಕ್ಷನ್ ಭರಾಟೆ ಜೋರಾಗಿನೇ ಇದೆ ಪ್ರಚಾರ ಮುಗಿಲು ಮುಟ್ಟಿದೆ ಕೈ ಕಮಲ ಪರ ಈಗ ಅಭ್ಯರ್ಥಿ ನರೇಂದ್ರ ಮೋದಿಯವರು ಪ್ರಚಾರಕ್ಕೆ ಇಳಿದಿದ್ರೆ ದಳಕೋಟೆಯಲ್ಲೂ ಕೂಡ ದಳಪತಿಗಳು ಕೂಡ ಅಬ್ಬರಿಸಿ ಬೊಬ್ಬಿರಿಸಿದ್ದಾರೆ ಇತ ಕಾಂಗ್ರೆಸ್ನಲ್ಲೂ ಕೂಡ ಪ್ರಚಾರದ ರಂಗು ಹೆಚ್ಚಾಗ್ತಿದೆ ರಾಷ್ಟ್ರೀಯ ಪಕ್ಷಗಳಿಂದ ಕೌಂಟರ್ ನೀಡೋದಕ್ಕೆ ಈಗ ದಳಪೇಟೆ ಸಜ್ಜಾಗಿದೆ ರಾಷ್ಟ್ರೀಯ ಲೆಕ್ಕಿಸದೆ ಅಭ್ಯರ್ಥಿಗಳಿಂದ ಮತಾರ್ಪಣ ನಡೀತಾ ಇದೆ ಮತಯಾಚನೆಯನ್ನ ಮಾಡೋದಕ್ಕೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳು ಈಗ ಮುಂದಾಗಿದ್ದಾರೆ ಚುನಾವಣೆಗೆ ನಾಲ್ಕೇ ನಾಲ್ಕು ದಿನಗಳು ಬಾಕಿ ಇರೋದ್ರಿಂದ ಅದರಲ್ಲೂ ಕೂಡ ಕ್ಯಾಂಪೇನ್ ಮಾಡೋದಕ್ಕೆ ಎರಡೇ ಎರಡು ದಿನಗಳು ಬಾಕಿ ಉಳಿದಿವೆ ಈ ಎರಡು ದಿನಗಳಲ್ಲಿ ತಮ್ಮ ಅಂತಿಮ ಕಸರತ್ತ ಮಾಡೋದಕ್ಕೆ ಈಗ ಅಭ್ಯರ್ಥಿಗಳು ಸೇರಿದಂತೆ ಘಟಾನುಘಟಿ ನಾಯಕ ನಾಯಕರು ಕೂಡ ಇಳಿದಿದ್ದಾರೆ ಘಟಾನುಘಟಿ ನಾಯಕರಿಂದ ಈಗ ಭರ್ಜರಿ ಮತಯಾಚನೆ ನಡೀತಾ ಇದೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಮೂರು ಪಕ್ಷಗಳು ಕೂಡ ಮಾತಿನ ಯುದ್ಧ ಅದೇ ರೀತಿಯಾಗಿ ಪ್ರಚಾರದಲ್ಲೂ ಕೂಡ ತೊಡಗಿವೆ ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ ಕೂಡ ಸಜ್ಜಾಗಿದೆ ಹಾಗಾದ್ರೆ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ಬಿಜೆಪಿ ಮೂರು ಪಕ್ಷಗಳ ಪ್ರಚಾರನು ಕೂಡ ಈಗ ಭರಾಟೆಯಿಂದ ಸಾಕ್ತಾ ಇದೆ ಯಾವೆಲ್ಲ ಅಭ್ಯರ್ಥಿಗಳ ಪರವಾಗಿ ಯಾವೆಲ್ಲ ಘಟಾನುಘಟಿ ನಾಯಕರು ಈಗಾಗ್ಲೇ ಪ್ರಚಾರ ಮಾಡಿದ್ದಾರೆ ಅನ್ನೋದು ಗೊತ್ತಿರೋ ವಿಷಯನೇ ಯಾಕೆಂದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ನಾಯಕರನ್ನ ಕರೆಸುವ ಮೂಲಕ ಬಿಜೆಪಿ ಬೀದಿ ಬೀದಿಯಲ್ಲೂ ಕೂಡ ಪ್ರಚಾರವನ್ನ ಕೈಗೊಂಡಿದೆ ಇನ್ನೂ ಎರಡು ದಿನಗಳ ಕಾಲ ಕೂಡ ಪ್ರಚಾರವನ್ನ ನಡೆಸುತ್ತೆ ಅದಕ್ಕಾಗಿ ನರೇಂದ್ರ ಮೋದಿ ಅವರನ್ನ ಕೂಡ ಕರೆಸಿದೆ ಇತ್ತ ಜೆ ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಸಜ್ಜಾಗಿ ನಿಂತಿದೆ ಹೀಗಾಗಿನೇ ದಳಪತಿಗಳು ಕೂಡ ಜೆಡಿಎಸ್ ಪಕ್ಷದ ವತಿಯಿಂದ ಕಾರ್ಯಕರ್ತರು ಇರಬಹುದು ಬೆಂಬಲಿಗರು ಇರಬಹುದು ಅದೇ ರೀತಿಯಾಗಿ ರೈತರನ್ನ ಒಗ್ಗೂಡಿಸಿಕೊಂಡು ಪ್ರಚಾರದಲ್ಲಿ ತೊಡಗಿದ್ದಾರೆ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡ್ತಿದ್ದಾರೆ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಈಗ ಮತಯಾಚನೆಯ ಒಂದು ಆರ್ಭಟ ಜೋರಾಗಿನೇ ನಡೀತಾ ಇದೆ ಬಿಜೆಪಿ ಪಕ್ಷದಲ್ಲಂತೂ ಕೇಂದ್ರದ ತೊಂಬತ್ತೆಂಟು ನಾಯಕರು ರಾಜ್ಯಕ್ಕೆ ಆಗಮಿಸುವ ಮೂಲಕ ಈಗಾಗಲೇ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ನಡೆಸಿದ್ದಾರೆ ಇವತ್ತು ಕೂಡ ಮೋದಿ ಪ್ರಚಾರ ನಡೆಸಲಿದ್ದಾರೆ ಇಲ್ಲಿವರೆಗೂ ಕೂಡ ಬಿಸಿಲಲ್ಲಿ ಬಿರು ಬಿಸಿಲಿನಲ್ಲಿ ಪ್ರಚಾರವನ್ನ ಕೈಗೊಂಡ ಕೈಗೊಂಡಿದ್ದಂತಹ ಮೂರು ಪಕ್ಷಗಳು ಈಗ ಮಳೆಯನ್ನು ಕೂಡ ಲೆಕ್ಕಿಸದೆ ಪ್ರಚಾರದಲ್ಲಿ ತೊಡಗಿವೆ ಒಂದ್ ಕಡೆ ಕಾಂಗ್ರೆಸ್ನ ಅಧಿನಾಯಕಿ ಪ್ರಿಯಾಂಕಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ ಇನ್ನೊಂದು ಕಡೆ ದಳಪತಿಗಳು ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಆಡಳಿತ ಪಕ್ಷ ಆಗಿರುವಂತಹ ಬಿಜೆಪಿ ಕೂಡ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದೆ ರೋಡ್ ಶೋ ಸಮಾವೇಶಗಳು ಬೃಹತ್ ರ್ಯಾಲಿಗಳ ಮೂಲಕ ಮತದಾರರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಮೂರು ಪಕ್ಷಗಳು ಕೂಡ ಇನ್ನೆರಡು ದಿನಗಳ ಕಾಲ ಪ್ರಚಾರವನ್ನ ಕೈಗೊಳ್ತವೆ ಎರಡು ದಿನಗಳ ಆದ್ಮೇಲೆ ಪ್ರಚಾರ ಅಂತ್ಯಗೊಳ್ಳುತ್ತೆ ಅದಾದ್ಮೇಲೆ ಮೇ ಹತ್ತರಂದು ಚುನಾವಣೆ ಕೂಡ ನಡೆಯುತ್ತೆ ಮೇ ಹದ್ಮೂರಕ್ಕೆ ಚುನಾವಣಾ ಫಲಿತಾಂಶ ಹೊರಬೀಳುತ್ತೆ ಅಂದ್ರೆ ಮೇ ಹದ್ಮೂರಕ್ಕೆ ಮೂರು ಪಕ್ಷಗಳ ಭವಿಷ್ಯ ಕೂಡ ಹೊರಬೀಳಲಿದೆ ಮತದಾರರು ಯಾರ ಕಡೆ ಒಲ್ದಿದ್ದಾರೆ ಎನ್ನುವಂತಹ ನಿರ್ಧಾರ ಅವತ್ತು ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಮತದಾರರ ಚಿತ್ತ ಯಾರತ್ತ ಅನ್ನೋದು ಕುತೂಹಲವೇ ಸರಿ